ರೆಡಿ? ಏನಿದಲ್ಲ ಅಯ್ಯ, ನೋಡಿದ್ರೆ ಗೊತ್ತಾಗಲ್ವಾ, ಮದುವೆ ಮಂಟಪ ಕಣಮ್ಮ. ಹೌದು, ಯಾಕಿದೆಲ್ಲ? ಓ, ಈಗ ನೆನ್ಪಾಯ್ತಾ ನಿನ್ಗೆ? 10 ವರ್ಷ ಅನ್ಯೋನ್ಯವಾಗಿ ಜೀವನ ಮಾಡಿದೀರ. ಹೌದಕ್ಕ, ಇವರಿಬ್ರು ಒಂದಿನಕ್ಕೂ ಕಿತ್ತಾಡಿದ್ದನ್ನ ನಾವು ನೋಡೇ ಇಲ್ಲ ಅಲ್ವಾ? ಓಹೋ, ನಮ್ಮ ಮನೇಲಿ ಎಷ್ಟು ಶಾಂತಿ ಕಾಪಾಡಿದ್ದಾರೆ. ಅದಷ್ಟೇ ಅಲ್ಲ, ನಿಮ್ಮ ಮದುವೆ ಹೇಗಾಯ್ತು ಅಂತ ನೆನಪಿದೆ ತಾನೆ? ಅವ್ರ ಮದ್ವೆ ಅವ್ರಿಗೆ ನೆನಪಿರೋದಿಲ್ವಾ ದೊಡ್ಡಪ್ಪೋರ? ಅಯ್ಯೋ, ಅದೊಂದು ದೊಡ್ಡ ಕತೆ. ಅವ್ರಿಬ್ಬರಿಗೆ ನೆನಪಿದೆಯೋ ಇಲ್ವೋ, ನಮಗೆ ಚೆನ್ನಾಗಿ ನೆನಪಿದೆ. ಹೇಳ್ತೀನಿ ಕೇಳು. ಇವರಿಬ್ರು ಮದ್ವೆಗ್ ಮುಂಚೆ ಜಾತಕ ತಗೊಂಡ್ ಹೋಗಿ ಪುರೋಹಿತರಿಗೆ ತೋರಿಸಿದ್ವಿ. ಅವರು ಈಗ ಆಷಾಢ ಮಾಸ ಮದ್ವೆ ಮಾಡೋ ಹಾಗಿಲ್ಲ ಅಂದ್ರು. ಆಷಾಢ ಮಾಸ ಕಳೀತು, ಮತ್ತೆ ಜಾತಕ ತಗೊಂಡ್ ಹೋದ್ರೆ ಇನ್ನು 1 ವರ್ಷ ಕಂಕಣ ಬಲ ಇಲ್ಲ, ಮದ್ವೆ ಮಾಡೋಂಗಿಲ್ಲ ಅಂದ್ಬಿಟ್ಟು ಇವರಿಬ್ರು ಬೇಜಾರು ಮಾಡ್ಕೊಂಡ್ಬಿಟ್ರು. ನಮಗೂ ಬೇಜಾರಾಗೋಯ್ತು. ಏನ್ ಮಾಡೋದು ಅನ್ಕೊಂಡ್ರೆ, ಅವಾಗ ನಿಮ್ ದೊಡ್ಡಪ್ಪ ಅವ್ರು ಏನ್ ಮಾಡಿದ್ರು ಕೇಳು, ಇವೆಲ್ಲ ಬಿಟ್ಟಾಗಿ ಬನ್ನಿ ಧೈರ್ಯವಾಗಿ ಅಂತ ದರ ದರ ಇವರಿಬ್ಬರನ್ನ ಎಳ್ಕೊಂಡೋಗಿ ದೇವಸ್ಥಾನದಲ್ಲಿ ತಾಳಿ ಕಟ್ಟಿಸ್ಬಿಟ್ರು. ಆಗಂತೂ ಮಂಟಪ ಇರಲಿಲ್ಲ, ಈಗ ಮಂಟಪ ಎಲ್ಲ ಕಟ್ಟಿಸಿ ಅದ್ರ ಕೆಳಗೆ ಮದುವೆ ಮಾಡಿಸಿ ಅದ್ರ ನೆನಪು ತರ್ಸೋಣ ಅಂತ ನಾವು ಇವೆಲ್ಲ ಮಾಡ್ತಾ ಇದ್ವಿ. ಹೇಗೆ ಇಷ್ಟೆಲ್ಲ ಕತೆ ಆಗೋಗಿತ್ತಾ? ನನಗ್ ಗೊತ್ತೇ ಇರಲಿಲ್ಲ. ಎಲ್ರ ಜೀವನದಲ್ಲೂ ಹಾಗೆ ಹೂವಿ, ಮದುವೆದು ಒಂದೊಂದು ಕಥೆ ಇರುತ್ತೆ. ಇಬ್ಬರಿಗೂ ಅದೊಂದು ಪುನರ್ಜನ್ಮ, ಇಬ್ರು ಹೊಸ ಜೀವನ ಶುರು ಮಾಡೋ ಘಳಿಗೆ. ಅದು ಸುಸೂತ್ರವಾಗಿ ಆಗ್ಬೇಕು, ಹಿರಿಯರ ಆಶೀರ್ವಾದ ಸಿಗ್ಬೇಕು. ಆಗ್ಲೇ ಕಣೆ, ಅದಕ್ಕೂ ಒಂದು ಅರ್ಥ ಬರೋದು. ಹಾಗಾದ್ರೆ ನನ್ನ ಮದ್ವೆಗೆ ಅರ್ಥನೇ ಇಲ್ವಾ?